ನಮಸ್ತೆ. ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಕಿವಿ ಹಿಡಿದು ತೋಪುಕರ್ಣ ಮಾಡ್ತಾ ಇರ್ತಾರೆ, ನೋಡಿದಿರಾ? ಅಥವಾ ನಾವು ಚಿಕ್ಕೋರಿದ್ದಾಗ ಹೋಮ್ವರ್ಕ್ ಮಾಡಿಲ್ಲ ಅಂದರೆ, ಟೀಚರ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ಬಸ್ಕಿ ಹೊಡೆಸಿ ಪನಿಷ್ಮೆಂಟ್ ಕೊಡ್ತಾಯಿದ್ರು, ನೆನಪಿದೆಯಾ? ಆದರೆ ಇದು ಕೇವಲ ಪನಿಷ್ಮೆಂಟ್ ಅಥವಾ ದೇವ್ರ ಮುಂದೆ ಮಾಡೋ ನಮಸ್ಕಾರ ಮಾತ್ರ ಅಲ್ಲ. ಈ ಬಸ್ಕಿ ಅನ್ನೋದು ಅತ್ಯಂತ ಪವರ್ಫುಲ್, ಇದು ಬ್ರೈನ್ ಪವರ್ನ ಜಾಸ್ತಿ ಮಾಡೋಕ್ಕೆ ಹಾಗೂ ನಮ್ಮ ಒಟ್ಟಾರೆ ಆರೋಗ್ಯನ ವೃದ್ಧಿಸೋಕೆ ಸಹಾಯ ಮಾಡುತ್ತೆ ಅನ್ನೋದು ಸಾಬೀತಾಗಿದೆ ಕೂಡ. ನಮ್ಮ ಭಾರತ ದೇಶದ ಪ್ರಾಚೀನರಿಗೆ ಗೊತ್ತಿದ್ದಂತಹ ಈ ರಹಸ್ಯನ ಅಮೆರಿಕಾ ದೇಶದ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ರಿಸರ್ಚರ್ ಡಾಕ್ಟರ್ ಜೋಯ್ ಪಿ ಜಾನ್ಸ್ ಅನ್ನೋರು ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಗೊತ್ತಿರುವಂತಹ ಮ್ಯಾಜಿಕಲ್ ಲಾಭಗಳ ಬಗ್ಗೆ ವಿವರಿಸಿದ್ದಾರೆ. ಅಂಡ್ ಇದಕ್ಕೆ ಸೂಪರ್ ಬ್ರೈನ್ ಯೋಗ ಅಂತ ನಾಮಕರಣ ಕೂಡ ಮಾಡಿದ್ದಾರೆ. ಒಬ್ಬ ಮನುಷ್ಯ ರೆಗ್ಯುಲರ್ ಆಗಿ ಕನಿಷ್ಠ 7-21 ಸತಿ ಬಸ್ಕಿ ಹೊಡೆದ್ರೆ ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ವೃದ್ಧಿ ಆಗುತ್ತೆ, ಮಕ್ಕಳಲ್ಲಿ ಬಿಹೇವಿಯರ್ ಪ್ಯಾಟರ್ನ್ಸ್ ನಾರ್ಮಲೈಸ್ ಆಗುತ್ತೆ, ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಹಾಗೂ ಸ್ಟ್ರೆಸ್ ರಿಲೀಸ್ ಆಗೋಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ನಮ್ಮ ದೇಹದಲ್ಲಿ ಹರಿತಾ ಇರೋ ಪ್ರಾಣಶಕ್ತಿ ನಾಡಿಗಳ ಮೂಲಕ ಸರಿಯಾಗಿ ಹರಿಯೋಕ್ಕೆ ಸಹಾಯ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರೋ 7 ಪ್ರಮುಖ ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿ ಆ್ಯಕ್ಟಿವ್ ಆಗಿ ಸಮತೋಲನದಲ್ಲಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಮ್ಮ ಎಡ ಮತ್ತು ಬಲಭಾಗದ ಮೆದುಳಿನ ಸಮತೋಲನ ಇದು ಕಾಪಾಡುತ್ತೆ ಅನ್ನೋದು ಕೂಡ ಸಾಬೀತಾಗುತ್ತೆ. ನಮ್ಮಲ್ಲಿ ಎಡ ಮತ್ತು ಬಲಭಾಗದ ಬ್ರೈನ್ ಸಿಂಕ್ರನೈಸ್ ಆದರೆ ನಮ್ಮ ಒಟ್ಟಾರೆ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಆರೋಗ್ಯ ಚೆನ್ನಾಗಾಗುತ್ತೆ ಅನ್ನೋದು ಕೂಡ ಪ್ರೂವ್ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ಬಸ್ಕಿ ಈಗ ವರ್ಲ್ಡ್ ಫೇಮಸ್ ಗೊತ್ತಾ? ಇದನ್ನು ದೇಶ ವಿದೇಶಗಳ ಶಾಲಾ ಕಾಲೇಜು, ಯೂನಿವರ್ಸಿಟಿ, ಆಸ್ಪತ್ರೆಗಳು, ಯೋಗ ಹಾಗೂ ಮೆಡಿಟೇಷನ್ ಸೆಂಟರ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಈ ಎಕ್ಸಸೈಸಿಂದ ಆಲ್ಝೈಮರ್ಸ್, ಆಟಿಸಮ್, ಡಿಪ್ರೆಷನ್, ಡೌನ್ ಸಿಂಡ್ರೋಮ್, ಮುಟ್ಟಿನ ಸಮಸ್ಯೆ ಹಾಗೂ ಇನ್ನೂ ಸಾಕಷ್ಟು ಸಮಸ್ಯೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕಂಡುಬಂದಿದೆ ಕೂಡ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಮೊದಲನೇ ಪ್ರಮುಖ ಸ್ಟೆಪ್, ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಳಿ. ಎರಡನೇ ಸ್ಟೆಪ್, ನಿಮ್ಮ ನಾಲ್ಗೆ ತುದಿನ ಬಾಯಿಯ ರೂಫ್ಗೆ ಟಚ್ ಮಾಡಿ. ಮೂರನೇ ಸ್ಟೆಪ್ಪು, ನಿಮ್ಮ ಬಲಗೈಯಿಂದ ಎಡಗಿವೆ ತುದಿಯನ್ನು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಎಡಗೈಯಿಂದ ಬಲಗಿವೆ ತುದಿಯನ್ನು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಆರಾಮಾಗಿ ಉಸಿರು ತಗೋತಾ ಸ್ಕ್ವಾಟ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಈಗ ನಿಧಾನವಾಗಿ ಉಸಿರು ಬಿಡ್ತಾ ಮೇಲಕ್ಕೆ ಬಂದು ಆರಾಮದಲ್ಲಿ ನಿಂತ್ಕೊಳ್ಳಿ. ಈ ರೀತಿ 7, 12 ಅಥವಾ 21 ಸೈಕಲ್ಸ್ ಮಾಡ್ತಾ ರೆಗ್ಯುಲರ್ ಆಗಿ ಸೂಪರ್ ಬ್ರೈನ್ ಯೋಗ ಮಾಡ್ತಾ ಇದ್ರೆ ನೀವು ಸ್ಮಾರ್ಟ್ ಮತ್ತು ಹೆಲ್ದಿಯರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಈ ಥರದ ಸಾಕಷ್ಟು ಮಾಹಿತಿ ಇರುವಂತಹ ವಿಡಿಯೋಗಳನ್ನು ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರೂ ಬಾಳಲ್ಲೋ ಸಾಕಷ್ಟು ಸಮೃದ್ಧಿ ಇರಲಿ. ನಮಸ್ತೆ.